ನಮಸ್ಕಾರ ಮುಖ್ಯಾಂಶಗಳು ಎರಡು ಸಾವಿರದ ಇಪ್ಪತ್ಮೂರನ್ನು ಅಂತಾರಾಷ್ಟೀಯ ಕಿರುಧಾನ್ಯ ವರ್ಷವಾಗಿ ವಿಶ್ವಸಂಸ್ಥೆ ಪರಿಗಣನೆ ಸಣ್ಣ ರೈತರ ಸಬಲೀಕರಣಕ್ಕೆ ಪೂರಕ ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯ ಮುಂಗಡಪತ್ರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಂದ ಬಜೆಟ್ ಮಂಡನೆ ರಾಜ್ಯದ ಎಲ್ಲಾ ತಾಲೂಕು ಜಿಲ್ಲಾ ಆಸ್ಪತ್ರೆಗಳು ಸೇರಿದಂತೆ ಮೂರು ಸಾವಿರ ಕೇಂದ್ರಗಳಲ್ಲಿ ನಾಳೆಯಿಂದ ಕೊರೋನಾ ಲಸಿಕೆ ವಿತರಣೆ ಜವಳಿ ಕ್ಷೇತ್ರದಲ್ಲಿ ದೇಶದ ಸಾಧನೆ ಗಣನೀಯ ರೇಷ್ಮೆ ಆಮದು ಸಂಪೂರ್ಣ ನಿಯಂತ್ರಣ ಸಾವಲಂಬನೆಗೆ ಆದ್ಯತೆ ಸ್ಮೃತಿ ಇರಾನಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಮೇಘಾಲಯದ ಶಿಲ್ಲಾಂಗ್ನಲ್ಲಿ ದೇಶದ ಏಳು ಸಾವಿರದ ಐದು ನೂರನೇ ಜನೌಷಧಿ ಕೇಂದ್ರವನ್ನು ಲೋಕಾರ್ಪಣೆ ಮಾಡಿದರು ಬಳಿಕ ಶೀಘ್ರದಲ್ಲೇ ಹತ್ತು ಸಾವಿರ ಜನೌಷಧಿ ಕೇಂದ್ರಗಳನ್ನು ಸ್ಥಾಪಿಸಲು ಕಾರ್ಯಯೋಜನೆ ರೂಪಿಸಲಾಗಿದೆ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದ ಎಪ್ಪತ್ತೈದನೇ ವರ್ಷಾಚರಣೆ ಸಂದರ್ಭದಲ್ಲಿ ಭಾರತದ ಎಪ್ಪತ್ತೈದು ಜಿಲ್ಲೆಗಳಲ್ಲಿ ತಲಾ ಎಪ್ಪತ್ತೈದು ಜನೌಷಧಿ ಕೇಂದ್ರಗಳನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರಗಳು ಕೈಜೋಡಿಸಬೇಕು ಎಂದರು ಜನೌಷಧಿ ಕೇಂದ್ರಗಳಿಂದ ಬಡವರಿಗೆ ಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿ ಉಳಿತಾಯವಾಗುತ್ತಿದೆ ಕರ್ನಾಟಕಕ್ಕೆ ಭೇಟಿ ನೀಡಿದಾಗ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಕಿರುಧಾನ್ಯಗಳ ಪ್ರದರ್ಶನ ಏರ್ಪಡಿಸಿದರು ಅವುಗಳ ವೈಶಿಷ್ಟ್ಯತೆಯನ್ನು ಪ್ರದರ್ಶಿಸಲಾಗಿತ್ತು ಇಂದು ಭಾರತದ ಪ್ರಯತ್ನದ ಫಲವಾಗಿ ವಿಶ್ವಸಂಸ್ಥೆ ಎರಡು ಸಾವಿರದ ಇಪ್ಪತ್ಮೂರನ್ನು ಅಂತಾರಾಷ್ಟೀಯ ಕಿರುಧಾನ್ಯಗಳ ವರ್ಷ ಎಂಬುದಾಗಿ ಪರಿಗಣಿಸಿರುವುದು ಶ್ಲಾಘನೀಯ ಇದರಿಂದ ಅತಿ ಸಣ್ಣ ಹಾಗೂ ಸಣ್ಣ ರೈತರಿಗೆ ಲಾಭವಾಗುತ್ತದೆ ಎಂದು ತಿಳಿಸಿದರು ಕೋವಿಡ್ ಸಾಂಕ್ರಾಮಿಕದ ಸಮಯದಲ್ಲಿ ದೇಶದ ಶಕ್ತಿ ವಿಶ್ವಕ್ಕೆ ಅನಾವರಣಗೊಂಡಿದೆ ದೇಶೀಯ ಲಸಿಕೆ ಭಾರತಕ್ಕೆ ಮಾತ್ರ ಸೀಮಿತವಾಗಿದೆ ವಿಶ್ವಕ್ಕೂ ಪೂರೈಕೆಯಾಗುತ್ತಿದೆ ಮಧ್ಯಮ ಬಡ ವರ್ಗದ ಮೇಲಿನ ಕಳಕಳಿಯಿಂದ ದೇಶದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಕೋವಿಡ್ ಹತ್ತೊಂಬತ್ತು ಲಸಿಕೆ ನೀಡಲಾಗುತ್ತಿದೆ ಖಾಸಗಿ ಆಸ್ಪತ್ರೆಗಳಲ್ಲಿ ವಿಶ್ವದಲ್ಲೇ ಅತ್ಯಂತ ಕಡಿಮೆ ವೆಚ್ಚದ ಲಸಿಕೆ ಸಾರ್ವಜನಿಕರಿಗೆ ಲಭ್ಯವಾಗುತ್ತಿದೆ ಎಂದರು ಆರೋಗ್ಯ ಕ್ಷೇತ್ರದ ಮೂಲಸೌಕರ್ಯಕ್ಕೆ ಆದ್ಯತೆ ನೀಡಲಾಗಿದೆ ಪ್ರತಿ ಮೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದು ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಕ್ರಮ ಕೈಗೊಳ್ಳಲಾಗಿದೆ ಕಳೆದ 6 ವರ್ಷಗಳಲ್ಲಿ ವೈದ್ಯಕೀಯ ಸೀಟುಗಳ ಸಂಖ್ಯೆಯು ಹೆಚ್ಚಿಸಲಾಗಿದೆ ಸುಲಭವಾಗಿ ಜನರಿಗೆ ಚಿಕಿತ್ಸಾ ಸೌಲಭ್ಯ ಕೈಗೆತ್ತುವ ದರದಲ್ಲಿ ದೊರೆಯಬೇಕು ಎಂಬ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯಕ್ರಮಗಳನ್ನು ರೂಪಿಸಿದೆ ಎಂದು ತಿಳಿಸಿದರು ಆಯುಷ್ દવાئیں ਜਿਸਮੇ ਹੋমিওপ্যাথಿ ਹੋਤੀ ਹੈ ਆਯੁਰਵੇਦ ਹੋਤਾ ਹੈ उसको भी जनऔषधी केंद्रों में उपलब्ध कराए जाने का फैसला लिया गया है आयुष दवाएं सस्ते में मिलने से मरीजों का फायदा तो होगा ही साथ ही इसमें आयुर्वेद और आयुष मेडिसिन के क्षेत्र को भी बहुत बड़ा लाभ होगा साथियों लंबे समय तक देश की सरकारी सोच में स्वास्थ्य को सिर्फ बीमारी और इलाज का ही विषय माना गया लेकिन स्वास्थ्य का विषय सिर्फ बीमारी से मुक्ति इतना नहीं है और इलाज तक भी सीमित नहीं है तो मुझे जो दवाइया फैले पादना प्रधान मोदी जन औषधि केंद्र फलानुभवी के संवाददाता मिल रही है तो उनके लिए हनुमान जी संजीवनी लेके आए थे और उनको जीवन दान मिला था तो ऐसे ही हम जैसे कई मरीज है जिनके लिए मोदी जी एक दुकान से संजीवनी दे रहे और हम जी रहे हैं तो सर बहुत सारे आशीर्वाद मिल रहे थे और आपके लिए दुआ रहे हम हम लोगों को भी सब बड़ी लोग आशीर्वाद मिल रहे हैं मंगलूर एमसी आस्पत्र डॉक्टर पद्मनाभ कामत जनौषधि चिकित्सा प्रथम प्रशस्तियों लो ಉಡುಪಿ ಜಿಲ್ಲೆ ಬ್ರಹ್ಮಾವರದಲ್ಲಿ ಇಂದು ಆಯೋಜಿಸಲಾಗಿದ್ದ ಜನೌಷಧಿ ದಿನ ಕಾರ್ಯಕ್ರಮಕ್ಕೆ ಕೇಂದ್ರ ರಾಸಾಯನಿಕ ಹಾಗೂ ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ಚಾಲನೆ ನೀಡಿದರು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಸಂಸದೆ ಶೋಭಾ ಕರಂದ್ಲಾಜೆ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ಇದೇ ವೇಳೆ ಮೇಘಾಲಯದ ಶಿಲ್ಲಾಂಗ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡ ಕಾರ್ಯಕ್ರಮ ನೇರ ಪ್ರಸಾರವನ್ನು ವೀಕ್ಷಿಸಿದರು ಜನೌಷಧ ಯೋಜನೆಯನ್ನು ಜನತೆಗೆ ತಲುಪಿಸುವ ನಿಟ್ಟಿನಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರನ್ನು ಸನ್ಮಾನಿಸಲಾಯಿತು ಬಳಿಕ ಡಿವಿ ಸದಾನಂದ ದೇಶದ ಇತಿಹಾಸದಲ್ಲಿ ಆರೋಗ್ಯ ಸಂಬಂಧಿತ ವಿಚಾರಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ದೊರೆತಿರುವುದು ಇದೇ ಮೊದಲು ಸಮೀಕ್ಷೆ ಪ್ರಕಾರ ದೇಶದ ಮಧ್ಯಮ ಹಾಗೂ ಬಡವರ್ಗದ ಜನರು ತಮ್ಮ ದುಡಿಮೆಯ ಶೇಕಡಾ ಹದಿನೈದರಿಂದ ಮೂವತ್ತರಷ್ಟು ವೆಚ್ಚವನ್ನು ಆರೋಗ್ಯ ಹಾಗೂ ವೈದ್ಯಕೀಯ ಸೇವೆಗಳಿಗಾಗಿ ಖರ್ಚು ಮಾಡುತ್ತಿದ್ದರು ಇದನ್ನು ಗಂಭೀರವಾಗಿ ಪರಿಗಣಿಸಿದ ಪ್ರಧಾನಿ ನರೇಂದ್ರ ಮೋದಿ ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆ ಔಷಧಿ ದೊರೆಯುವಂತೆ ಮಾಡಲು ಜನೌಷಧಿ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಎಂದರು ಆಯುಷ್ಮಾನ್ ಭಾರತ್ ಯೋಜನೆ ಮೂಲಕ ವೈದ್ಯಕೀಯ ಸೇವೆಗಳನ್ನು ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ದೊರೆಯುವಂತೆ ಮಾಡಲಾಗಿದೆ ಬಜೆಟ್ನಲ್ಲಿ ಎರಡು ಪಾಯಿಂಟ್ ಮೂರು ಮೂರು ಲಕ್ಷ ಕೋಟಿ ರೂಪಾಯಿಗಳನ್ನು ಆರೋಗ್ಯ ವಲಯಕ್ಕೆ ಮೀಸಲಿಡುವ ಮೂಲಕ ಶೇಕಡಾ ನೂರ ಮೂವತ್ತೇಳರಷ್ಟು ಹೆಚ್ಚಿನ ಅನುದಾನವನ್ನು ಒದಗಿಸಲಾಗಿದೆ ಇಂದು ದೇಶಾದ್ಯಂತ ಏಳು ಸಾವಿರದ ಐದು ನೂರು ಜನೌಷಧಿ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು ಬಡ ಜನತೆಗೆ ಆರೋಗ್ಯ ಭದ್ರತೆ ದೊರೆತಿದೆ ಎಂದರು ಇವತ್ತು ಆಯುಷ್ಮಾನ್ ಭಾರತ್ ಇರ್ಬೋದು ಇಂದ್ರಧನುಷ್ ಇರ್ಬೋದು ಗರ್ಭಿಣಿ ಮಹಿಳೆಯರಿಗೆ ಕೊಡುವಂಥದ್ದು ಇರ್ಬೋದು ಸ್ವಚ್ಛ ನೀರಿನ ಅಭಿಯಾನಗಳಿರ್ಬೋದು ಮನೆ ಮನೆಗೆ ಕೊಡುವಂಥದ್ದು ಈ ರೀತಿ ಎಲ್ಲವನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಇದರ ಒಂದು ಉದ್ದೇಶ ಆದರೆ ಜನೌಷಧಿ ಮುಖಾಂತರ ಕಡಿಮೆ ಖರ್ಚಿನಲ್ಲಿ ಕ್ವಾಲಿಟಿ ಮೆಡಿಸಿನ್ಸ್ ಅವರಿಗೆ ಸಿಗಬೇಕು ಉಡುಪಿ ಜಿಲ್ಲೆಯ ಎಲ್ಲ ಜನೌಷಧಿ ಕೇಂದ್ರ ಸಂಸದೆ ಶೋಭಾಕರನ್ ಕರಂದಾಜೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜನಸ್ನೇಹಿ ಪರಿಕಲ್ಪನೆ ಸಾಕಾರಗೊಂಡಿದ್ದು ಬಡ ಜನತೆಗೆ ಆರೋಗ್ಯ ಆಹಾರ ಹಾಗೂ ಜೀವನ ಭದ್ರತೆ ಒದಗಿಸಲಾಗಿದೆ ಗ್ರಾಮ ಮಟ್ಟದಿಂದ ಎಲ್ಲ ಹಂತಗಳಲ್ಲೂ ಗುಣಮಟ್ಟದ ವೈದ್ಯಕೀಯ ಸೇವೆಗಳು ಸುಲಭದಲ್ಲಿ ಲಭ್ಯವಾಗುತ್ತಿವೆ ಎಂದು ಅಭಿಪ್ರಾಯಪಟ್ಟರು ಒಂದು ಸಂಕಲ್ಪವನ್ನು ಮಾಡಿ ಇವತ್ತು ಆರೋಗ್ಯಕ್ಕೆ ವಿಶೇಷ ಆದ್ಯತೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆಗಳು ಅವರ ಕೆಲಸದಲ್ಲಿ ನಾವು ಕೈ ಜೋಡಿಸ್ತೀವಿ ಮತ್ತು ಅವರಿಗೆ ಅವರ ಇಚ್ಛೆಯಂತೆ ನಾವು ನಡೀತೀವಿ ಅನ್ನುವಂಥ ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ ಮೂರನೇ ಜನೌಷಧ ದಿವಸ್ ಕಾರ್ಯಕ್ರಮವನ್ನು ದೇಶಾದ್ಯಂತ ಹಲವು ಭಾಗಗಳಲ್ಲಿ ಆಯೋಜಿಸಲಾಗಿತ್ತು ದೆಹಲಿಯಿಂದ ವರ್ಚುವಲ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಪಕ್ಷದ ಮುಖಂಡರು ಹಾಗೂ ಸಾರ್ವಜನಿಕರು ದೇಶದ ಹಲವೆಡೆಯಿಂದ ಉಪಸ್ಥಿತರಿದ್ದರು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಸಂಸದ ತೇಜಸ್ವಿ ಸೂರ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ನೂತನ ಜನೌಷಧಿ ಮಳಿಗೆಗೆ ಚಾಲನೆ ನೀಡಲಾಯಿತು ಬೆಂಗಳೂರಿನ ಮತ್ತೊಂದು ಕಾರ್ಯಕ್ರಮದಲ್ಲಿ ಸಂಸದ ಪಿಸಿ ಮೋಹನ್ ಸೇರಿದಂತೆ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು ಬಳಿಕ ಪಿಸಿ ಮೋಹನ್ ಬಿ ಫಾರ್ಮಾ ಮಾಡಿದ ಯುವಕ ಯುವತಿಯರಿಗೆ ಜನೌಷಧಿ ಕೇಂದ್ರಗಳನ್ನು ತೆರೆಯಲು ಅವಕಾಶವಿದೆ ಇದರಿಂದ ಯುವ ಸಮೂಹಕ್ಕೆ ಸ್ವಉದ್ಯೋಗ ಕಲ್ಪಿಸಿಕೊಳ್ಳಲು ಸಹಕಾರಿಯಾಗುತ್ತದೆ ಬೆಳೆಯುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಬೆಂಗಳೂರಿನಲ್ಲಿ ವಾರ್ಡ್ ಒಂದಕ್ಕೆ ಕನಿಷ್ಠ ಎರಡರಿಂದ ಮೂರು ಕೇಂದ್ರಗಳ ಅಗತ್ಯವಿದೆ ಎಂದರು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗುತ್ತೆ ಬೆಂಗಳೂರು ಮಹಾನಗರದಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷ ಜನ ಇದ್ದಾರೆ ಇವತ್ತು ನಾವು ಒಂದು ವಾರ್ಡ್ಗೆ ಕನಿಷ್ಠ ಪಕ್ಷ ಎರಡರಿಂದ ಮೂರಂದು ಈ ತರಹದ ಜನೌಷಧಿ ಕಾರ್ಯ ಮಳಿಗೆಗಳು ಓಪನ್ ಆದರೆ ಹೆಚ್ಚಿನ ಜನಕ್ಕೆ ಒಂದು ಅನುಕೂಲ ಕೂಡ ಆಗುತ್ತೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಆಯೋಜಿಸಲಾಗಿದ್ದ ಜನೌಷಧಿ ದಿನ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕ ಎಸ್ಎ ರಾಮದಾಸ್ ಅರಮನೆ ಆವರಣದಲ್ಲಿ ಚಾಲನೆ ನೀಡಿದರು ಮೈಸೂರಿನಲ್ಲಿ ಹದಿನೈದಕ್ಕೂ ಹೆಚ್ಚು ಜನೌಷಧಿ ಕೇಂದ್ರಗಳಿದ್ದು ಬಡ ಹಾಗೂ ಮಧ್ಯಮ ವರ್ಗಗಳ ಜನರಿಗೆ ವಿವಿಧ ಬಗೆಯ ಔಷಧಿ ವೈದ್ಯಕೀಯ ಸಲಕರಣೆಗಳು ಕಡಿಮೆ ದರದಲ್ಲಿ ದೊರೆಯುತ್ತಿವೆ ಮುಂಬರುವ ದಿನಗಳಲ್ಲಿ ರೋಗಿಗಳ ಮನೆ ಬಾಗಿಲಿಗೆ ಜನೌಷಧಿ ತಲುಪಿಸುವ ಉದ್ದೇಶವನ್ನು ಹೊಂದಲಾಗಿದ್ದು ಗುಣಮಟ್ಟದ ಔಷಧಿಗಳನ್ನು ಸುಲಭ ದರದಲ್ಲಿ ಜನರಿಗೆ ತಲುಪಿಸುವ ಯೋಜನೆ ಯಶಸ್ಸಿನ ಹಾದಿಯಲ್ಲಿ ಇದೆ ಕೊಪ್ಪಳದಲ್ಲಿ ತಾಲೂಕಿನ ಮೈನಹಳ್ಳಿಯಲ್ಲಿ ಇಂದು ಆಯೋಜಿಸಲಾಗಿದ್ದ ಜನೌಷಧಿ ದಿನ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಸಂಸದ ಸಂಗಣ್ಣ ಕರಡಿ ಚಾಲನೆ ನೀಡಿದ್ದರು ಜಿಲ್ಲಾ ರೆಡ್ಕ್ರಾಸ್ ಸಂಸ್ಥೆ ಅಧ್ಯಕ್ಷ ಸೋಮರೆಡ್ಡಿ ಅಳವಂಡಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಅಲಕಾನಂದ ಮತ್ತಿತರರು ಪಾಲ್ಗೊಂಡರು ಬಳಿಕ ಸಂಗಣ್ಣ ಕರಡಿ ಜಿಲ್ಲೆಯ ಪ್ರತಿ ಗ್ರಾಮಕ್ಕೂ ಜನೌಷಧಿ ತಲುಪಿಸುವ ಕಾರ್ಯವನ್ನು ವ್ಯವಸ್ಥಿತವಾಗಿ ರೂಪಿಸಲಾಗಿದೆ ರೆಡ್ಕ್ರಾಸ್ ಸಂಸ್ಥೆಯ ಸಹಕಾರದಿಂದ ಈ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಾಗುವುದು ಎಂದರು ಐಡೆಂಟಿಫೈ ಮಾಡ್ಕೊಳ್ಳೋಲ್ಲ ನಮ್ಗೆ ಯಾವ್ದು ಡಿಸೀಸ್ ಇದನ್ನು ಕೂಡ ತಿಳ್ಕೊಳ್ಳೋ ಪ್ರಯತ್ನ ಇಲ್ಲ ಆ ಅವೇರ್ನೆಸ್ ಮೂಡಿಸ್ಬೇಕಂತ ಹೇಳಿ ಇವತ್ತು ನಮ್ಮ ಡಾಕ್ಟರ್ಸು ನಮ್ಮ ಬ್ಲಡ್ ಬ್ಯಾಂಕ್ನವ್ರು ಮಾಡಿರ್ತಕ್ಕಂಥ ಶ್ಲಾಘನೀಯ ಆಯುಷ್ಮಾನ್ ಭಾರತ್ ಅಂತ ಮೋದಿಯವರು ಆ ಕ ಒಂದು ಯೋಜನೆ ತಂದಿದ್ದಾರೆ ಅದರಲ್ಲಿ ಈಗ ಪ್ರೈವೇಟ್ ಹಾಸ್ಪಿಟ್ಲಿಗೂ ಕೂಡ ಟ್ಯಾಗ್ ಮಾಡ್ತಾರೆ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತೆಗೆದುಕೊಂಡ್ರೆ ಅದು ಸರ್ಕಾರ ಅದರ ವೆಚ್ಚವನ್ನು ಬರೆಸ್ತದೆ ಐದು ಲಕ್ಷದವರೆಗೂ ಕೂಡ ಹೀಗಾಗಿ ಯಾರೂ ಕೂಡ ಆತಂಕ ಪಡ್ತಕ್ಕಂಥದ್ದಿಲ್ಲ ಕಾಯಿಲೆ ಬಂದಿದೆ ನನಗೆ ಆ ಕಾಯಿಲೆಗೆ ಅಸ್ಪತ್ನ ವ್ಯಯ ಮಾಡ್ಬೇಕಂತೇಳಿ ಇವತ್ತೊಂದು ಕಡೆ ಸರ್ಕಾರಿ ಇವತ್ತು ಸೌಲಭ್ಯಗಳು ಜಾಸ್ತಿ ಮಾಡ್ತಾ ಇದ್ದಾರೆ ಅದಕ್ಕೆ ಹಣಕಾಸಿನ ಕೂಡ ಕೊಡ್ತಾ ಇದ್ದಾರೆ ರಾತ್ರಿ ಕಲಬುರಗಿ ಜಿಲ್ಲೆಯ ಕನ್ನಡ ಸಾಹಿತ್ಯ ಸಂಘದ ಕಚೇರಿಯಲ್ಲಿ ಇಂದು ಆಯೋಜಿಸಲಾಗಿದ್ದ ಜನೌಷಧ ದಿವಸ ಕಾರ್ಯಕ್ರಮದಲ್ಲಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಜಿಲ್ಲಾಧಿಕಾರಿ ವಿ ವಿ ಜೋತ್ಸ್ನಾ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಣಾಧಿಕಾರಿ ಡಾಕ್ಟರ್ ದಿಲೀಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಡಾಕ್ಟರ್ ಉಮೇಶ್ ಜಾಧವ್ ಕಡಿಮೆ ದರದಲ್ಲಿ ಔಷಧಿಗಳನ್ನು ಒದಗಿಸುವಲ್ಲಿ ಜನೌಷಧಿ ಕೇಂದ್ರಗಳ ಪಾತ್ರ ಮಹತ್ವದ್ದಾಗಿದೆ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬದವರಿಗೆ ಈ ಕೇಂದ್ರಗಳಿಂದ ಹೆಚ್ಚಿನ ಅನುಕೂಲವಾಗಿದೆ ಎಂದು ತಿಳಿಸಿದರು ಇವತ್ತು ಅಹಮದಾಬಾದ್ ಮತ್ತು ನಮ್ಮ ಉಡುಪಿಯಿಂದ ಬೇರೆ ಬೇರೆ ಜೊತೆಗೆ ನರೇಂದ್ರ ಮೋದಿಯವರು ಅವರು ನೇರವಾಗಿ ಮಾತನಾಡಿದ್ದಾರೆ ಇದು ಜನ ಔಷಧಿ ಕಾರ್ಯಕ್ರಮ ಪ್ರೋಗ್ರಾಮ್ ಇದು ನರೇಂದ್ರ ಮೋದಿಜಿ ಅವರ ಮೋದಿ ಮೆಡಿಸನ್ ಅಂತ ಹೇಳ್ತಾರೆ ಇದು ಬಹಳ ಒಳ್ಳೆಯ ರೀತಿ ಕಾರ್ಯಕ್ರಮ ಇದರ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಇದರ ಬಗ್ಗೆ ನಾವು ಹಣಕಾಸು ಖಾತೆಯನ್ನು ಹೊಂದಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ನಾಳೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ರಾಜ್ಯ ಮುಂಗಡ ಪತ್ರ ಮಂಡಿಸಲಿದ್ದಾರೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸಂಪುಟದ ವಿಶೇಷ ಸಭೆ ನಡೆಯಲಿದ್ದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವಿಧಾನಸಭೆಯಲ್ಲಿ ಬಜೆಟ್ ಮಂಡನೆಯಾಗಲಿದೆ ಬಜೆಟ್ ಪೂರ್ವಭಾವಿಯಾಗಿ ಇಲಾಖಾವಾರು ಮುಖ್ಯಸ್ಥರು ಸಂಘ ಸಂಸ್ಥೆಗಳು ವಿವಿಧ ವಲಯಗಳ ಮುಖ್ಯಸ್ಥರ ಸಭೆ ನಡೆಸಿ ಮುಖ್ಯಮಂತ್ರಿ ಬಜೆಟ್ ಮಂಡನೆಗೆ ಸಜ್ಜಾಗಿದ್ದಾರೆ ವಿಧಾನಮಂಡಲ ಅಧಿವೇಶನ ಇದೇ ನಾಲ್ಕರಿಂದ ಆರಂಭವಾಗಿದ್ದು ಬಜೆಟ್ ಮಂಡನೆ ನಂತರ ಬಜೆಟ್ ಮೇಲಿನ ಚರ್ಚೆ ಸರ್ಕಾರದಿಂದ ಉತ್ತರ ಪ್ರಶ್ನೋತ್ತರ ಸೇರಿದಂತೆ ಮಾರ್ಚ್ ಮೂವತ್ತೊಂದರವರೆಗೆ ಕಲಾಪ ನಿಗದಿಯಾಗಿದೆ ಸಿಂದಗಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಉಸ್ತುವಾರಿಗಳನ್ನು ನೇಮಕ ಮಾಡಿ ರಾಜ್ಯ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆದೇಶ ಹೊರಡಿಸಿದ್ದಾರೆ ಉಪಮುಖ್ಯಮಂತ್ರಿಗಳಾದ ಲಕ್ಷ್ಮಣ ಸವದಿ ಗೋವಿಂದ ಕಾರಜೋಳ ಸಚಿವರಾದ ಶಶಿಕಲಾ ಜೊಲ್ಲೆ ಮುರುಗೇಶ್ ನಿರಾಣಿ ಸಿಸಿ ಪಾಟೀಲ್ ಸಂಸದ ರಮೇಶ್ ಜಿಗಜಣಗಿ ವಿಧಾನಪರಿಷತ್ ಸದಸ್ಯ ಅರುಣ್ ಶಹಾಪುರ ಮತ್ತು ವಿಭಾಗ ಪ್ರಭಾರಿ ಚಂದ್ರಶೇಖರ್ ಕವಟಗಿ ಉಸ್ತುವಾರಿಗಳಾಗಿ ನೇಮಕಗೊಂಡಿದ್ದಾರೆ ನಾಳೆಯಿಂದ ರಾಜ್ಯದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ತಾಲೂಕು ಹಾಗೂ ಜಿಲ್ಲಾ ಆಸ್ಪತ್ರೆಗಳು ಸೇರಿದಂತೆ ಮೂರು ಸಾವಿರ ಲಸಿಕಾ ಕೇಂದ್ರಗಳಲ್ಲಿ ಕೊರೋನಾ ಲಸಿಕೆ ನೀಡಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಪ್ರತಿದಿನ ಒಂದರಿಂದ ಒಂದೂವರೆ ಲಕ್ಷ ಜನರಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ ಈಗಾಗಲೇ ಬೃಹತ್ ಬೆಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿಯೂ ಸಹ ಅಂತಿಮ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದ್ದು ನಾಳೆಯಿಂದ ಲಸಿಕೆ ನೀಡಲು ವೈದ್ಯಕೀಯ ಸಿಬ್ಬಂದಿ ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಂಡಿದ್ದಾರೆ ರಾಜ್ಯದಲ್ಲಿ ಇಂದು ಹೊಸದಾಗಿ ಆರುನೂರ ಇಪ್ಪತ್ತೆರಡು ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ ಒಂಬತ್ತು ಲಕ್ಷ ಐವತ್ತೈದು ಸಾವಿರದ ಹದಿನೈದಕ್ಕೆ ಏರಿಕೆಯಾಗಿದೆ ಇಂದು ಮುನ್ನೂರ ಐವತ್ತೊಂದು ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ ಒಂಬತ್ತು ಲಕ್ಷ ಮೂವತ್ತೈದು ಸಾವಿರದ ಏಳುನೂರ ಎಪ್ಪತ್ತೆರಡು ತಲುಪಿದೆ ಇಂದು ಮೂರು ಮಂದಿ ಸಾವನ್ನಪ್ಪಿದ್ದು ಮೃತಪಟ್ಟವರ ಸಂಖ್ಯೆ ಹನ್ನೆರಡು ಸಾವಿರದ ಮುನ್ನೂರ ಅರವತ್ತೆರಡಕ್ಕೆ ಏರಿಕೆಯಾಗಿದೆ ಸದ್ಯ ರಾಜ್ಯದಲ್ಲಿ ಆರು ಸಾವಿರದ ಎಂಟುನೂರ ಅರವತ್ತೆರಡು ಸಕ್ರಿಯ ಪ್ರಕರಣಗಳು ಇವೆ ನೂರ ಹದಿನೈದು ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇಂದು ಎಪ್ಪತ್ತೈದು ಸಾವಿರದ ಒಂಬೈನೂರ ಅರವತ್ತು ಮಾದರಿಗಳ ಪರೀಕ್ಷೆ ನಡೆಸಿದ್ದು ಇದುವರೆಗೂ ಒಂದು ಕೋಟಿ ತೊಂಬತ್ಮೂರು ಲಕ್ಷ ಐದು ಸಾವಿರದ ನೂರ ಎರಡು ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ ಬೆಂಗಳೂರಿನಲ್ಲಿ ಇಂದು ಮುನ್ನೂರ ಎಂಬತ್ತೊಂಬತ್ತು ಮಂದಿಗೆ ಸೋಂಕು ತಗುಲಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ ನಾಲ್ಕು ಲಕ್ಷ ಎಂಟು ಸಾವಿರದ ಇಪ್ಪತ್ತೈದಕ್ಕೆ ಏರಿಕೆಯಾಗಿದೆ ಇಂದು ನೂರ ಎಪ್ಪತ್ತೈದು ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖರಾದವರ ಸಂಖ್ಯೆ ಮೂರು ಲಕ್ಷ ತೊಂಬತ್ತೆಂಟು ಸಾವಿರದ ಐದು ನೂರ ನಲವತ್ತಕ್ಕೆ ಏರಿಕೆಯಾಗಿದೆ ಸದ್ಯ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೈದು ಸಕ್ರಿಯ ಪ್ರಕರಣಗಳು ಇವೆ ಬೆಂಗಳೂರಿನಲ್ಲಿ ಮೂವರು ಸಾವನ್ನಪ್ಪಿದ್ದು ಇದುವರೆಗೂ ಒಟ್ಟು ನಾಲ್ಕು ಸಾವಿರದ ನಾಲ್ಕು ತೊಂಬತ್ತೊಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಬಾಗಲಕೋಟೆ ಕೊಪ್ಪಳ ರಾಮನಗರ ಜಿಲ್ಲೆಗಳಲ್ಲಿ ಇಂದು ಯಾವುದೇ ಸೋಂಕು ಪ್ರಕರಣಗಳು ದೃಢಪಟ್ಟಿಲ್ಲ ಉಳಿದ ಜಿಲ್ಲೆಗಳ ವಿವರ ಹೀಗಿದೆ ರಾಜ್ಯದ ಪ್ರವಾಸೋದ್ಯಮದ ಕೇಂದ್ರ ಸ್ಥಾನ ಹಾಗೂ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಜಿಲ್ಲೆಯ ಗತ ವೈಭವದ ಇತಿಹಾಸವನ್ನು ಸಾರುವ ವಾತಾವರಣವನ್ನು ನಿರ್ಮಿಸಲು ಪ್ರವಾಸೋದ್ಯಮ ಇಲಾಖೆ ಹಲವು ಕಾರ್ಯಕ್ರಮಗಳನ್ನು ರೂಪಿಸಿದೆ ಎಂದು ಸಚಿವ ಮೈಸೂರಿನಲ್ಲಿ ಇಂದು ತಿಳಿಸಿದ್ದಾರೆ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿದ ಸಚಿವರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಬಳಿಕ ಸಚಿವರು ಬ್ರಾಂಡ್ ಮೈಸೂರು ಯೋಜನೆಯಡಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಜಾಗತಿಕ ಮಟ್ಟದ ಮೂಲ ಸೌಕರ್ಯಗಳನ್ನು ಪ್ರವಾಸಿ ತಾಣಗಳಲ್ಲಿ ಒದಗಿಸಲು ಯೋಜನೆ ರೂಪಿಸಲಾಗಿದೆ ಎಂದು ತಿಳಿಸಿದರು ಈ ಬಾರಿಯ ಬಜೆಟ್ನಲ್ಲಿ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀಡಬೇಕು ಎಂದು ಮುಖ್ಯಮಂತ್ರಿ ಅವರಿಗೆ ಮನವಿ ಮಾಡಲಾಗಿದೆ ಮುಂದಿನ ಎರಡು ವರ್ಷಗಳಲ್ಲಿ ಪ್ರವಾಸೋದ್ಯಮ ಇಲಾಖೆ ಲಾಭದಾಯಕ ಕ್ಷೇತ್ರವಾಗಿ ರೂಪುಗೊಳ್ಳಲು ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು ಮೈಸೂರು ಮಾಡಬೇಕು ಒಂದಷ್ಟು ಆಲೋಚನೆಗಳು ಮಾಡಿದ್ದೀವಿ ಈಗ ಅದನ್ನು ನನ್ನ ಇಲಾಖೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದೀನಿ ಬಡ್ಜೆಟಲ್ಲಿ ಕೆ ಅನುದಾನವನ್ನು ಪ್ರವಾಸೋದ್ಯಮಕ್ಕೆ ಕೊಡಿ ಕೋವಿಡಿಂದ ನಲಗೋಗಿರ್ತಕ್ಕಂಥ ಜನಸಾಮಾನ್ಯರಿಗೆ ಒಂದು ರೀತಿಯ ಉತ್ತೇಜನ ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಪ್ರೋತ್ಸಾಹ ಕೊಡಲಿಕ್ಕೆ ಹಾಗಾಗಿ ಟೂರಿಸಂ ಕೂಡ ಬಹಳ ರೆವಿನ್ಯೂ ತರ್ತಕ್ಕಂಥ ಇಲಾಖೆ ಮತ್ತು ಅವರಾರ್ಜನಕ್ಕೆ ಉದ್ಯೋಗ ಸೃಷ್ಟಿಯಾಗ್ತದೆ ಮೈಸೂರನ್ನ ಬ್ರಾಂಡ್ ಮೈಸೂರು ಮಾಡಿ ಇಡೀ ದೇಶದಲ್ಲೇ ಮೈಸೂರು ಅಂದ್ರೆ ಮೇಲೆ ಈಗ ಮೈಸೂರು ನಮ್ಮ ಟೂರಿಸಂ ಕೂಡ ನಾವು ಕನ್ನಡ ಮತ್ತೆ ಬೇರೆ ಬೇರೆ ಏನು ಕಲಾವಿದರು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿ ವಿಭಿನ್ನವಾಗಿ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೀವಿ ಬಿಜೆಪಿ ವೃತ್ತಿಪರರ ಪ್ರಕೋಷ್ಠದಿಂದ ಒಂದು ದೇಶ ಒಂದು ಚುನಾವಣೆ ಪರಿಕಲ್ಪನೆ ಕುರಿತ ಚರ್ಚಾಕೂಟ ಬೆಂಗಳೂರಿನಲ್ಲಿ ಇಂದು ನಡೆಯಿತು ಸಂಸದ ತೇಜಸ್ವಿ ಸೂರ್ಯ ಮಾಜಿ ಅಡ್ವೊಕೇಟ್ ಜನರಲ್ ಅಶೋಕ ಹಾರನಹಳ್ಳಿ ಸ್ವರಾಜ್ಯ ಸಂಪಾದಕೀಯ ವಿಭಾಗದ ನಿರ್ದೇಶಕ ಜಗನ್ನಾಥನ್ ವೃತ್ತಿಪರರ ಪ್ರಕೋಷ್ಠ ಸಹ ಸಂಚಾಲಕ ರವೀಂದ್ರ ಪೈ ಪಾಲ್ಗೊಂಡಿದ್ದರು ಸಂಸದ ತೇಜಸ್ವಿ ಸೂರ್ಯ ಒಂದು ದೇಶ ಒಂದು ಚುನಾವಣೆ ದೇಶಕ್ಕೆ ಅಗತ್ಯವಾಗಿದ್ದು ಹೆಚ್ಚಿನ ಚುನಾವಣೆಗಳಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿಯಾಗುತ್ತದೆ ಲೋಕಸಭೆ ಮತ್ತು ವಿಧಾನಸಭೆಗೆ ಏಕಕಾಲದಲ್ಲಿ ಚುನಾವಣೆ ನಡೆಯುವುದರಿಂದ ಅನಗತ್ಯ ಖರ್ಚು ಸಮಯದ ಉಳಿತಾಯವಾಗುತ್ತದೆ ಎಂದು ತಿಳಿಸಿದರು ಪೊಲಿಟಿಕಲ್ ಪಾರ್ಟಿಗಳು ಮತ್ತು ಪೊಲಿಟಿಕಲ್ ಕ್ಯಾಂಡಿಡೇಟ್ಸ್ಗಳು ಯಾರಿರ್ತಾರೆ ಅವರು ಸರ್ಕಾರ ಖರ್ಚು ಮಾಡೋದಕ್ಕಿಂತ ಎಂಟಕ್ಕೂ ಎಂಟಷ್ಟು ಹತ್ತರಷ್ಟು ಪಟ್ಟು ಅವರು ಖರ್ಚು ಮಾಡ್ತಾರೆ ಈ ಖರ್ಚಿನಿಂದಾಗಿ ಇಡೀ ದೇಶದ ಪೊಲಿಟಿಕಲ್ ಸಿಸ್ಟಮ್ ಏನಿದೆ ಅದು ಪ್ರಾರಂಭದಿಂದ ಕಡೆಯವರೆಗೂ ಐದು ವರ್ಷ ಒಂದು ರೆಂಟ್ ಸೀಕಿಂಗ್ ಮಾಡಲಿಗೆ ಇಡೀ ವ್ಯವಸ್ಥೆಯನ್ನು ತಳಹುದು ಇಲ್ಲಿರುವಂತಹ ದೇಶದ ಪ್ರತಿಯೊಬ್ಬ ಸಾಮಾನ್ಯ ಯುವ ಕಾರ್ಯಕರ್ತ ಹೂ ವಾಂಟ್ಸ್ ಟು ಚೇಂಜ್ ಹೂ ವಾಂಟ್ಸ್ ಟು ಗೆಟ್ ಇನ್ ಟು ಪಾಲಿಟಿಕ್ಸ್ ಹೂ ವಾಂಟ್ ಫಾರ್ ಎನಿ ಪಬ್ಲಿಕ್ ಆಫೀಸ್ ಆಲ್ ಆಫ್ ಫಾರ್ ಒನ್ ಎಲೆಕ್ಷನ್ ಬಿಕಾಸ್ ದ ಹೋಲ್ ಕಾನ್ಸೆಪ್ಟ್ ಆಫ್ ಡೈನಾಸ್ಟಿ ಪಾಲಿಟಿಕ್ಸ್ ಇಸ್ ಆಫ್ ಇಂಡಿಯನ್ ಡೆಮಾಕ್ರೆಸಿ ದೇಶದ ಹಿತಾಸಕ್ತಿ ಆಗೋದಿಲ್ಲ ಮಾಜಿ ಅಡ್ವೊಕೇಟ್ ಜನರಲ್ ಅಶೋಕ ಹಾರ್ನಹಳ್ಳಿ ಪ್ರಧಾನಿಯವರ ಈ ಪರಿಕಲ್ಪನೆ ದೇಶದ ಅಭಿವೃದ್ಧಿಗೆ ಪೂರಕವಾಗಿದೆ ಎಂದರು ಇಡೀ ಮಂತ್ರಿಗಳು ವಿಧಾನಸೌಧದಲ್ಲಿಲ್ದಲೇ ಬರೀ ಚುನಾವಣೆ ಪ್ರಚಾರದಲ್ಲೇ ತೊಡಗಿಕೊಂಡು ಆಡಳಿತವನ್ನು ಕುಸಿತಕ್ಕಂಥ ಒಂದು ವ್ಯವಸ್ಥೆ ಸೆಕ್ಯೂರಿಟಿ ಒಂದು ಎಂಗೇಜ್ಮೆಂಟ್ ಮಾಡಬೇಕಾದ್ರೆ ರಾಜ್ಯದಲ್ಲಿ ಕ್ರೈಮ್ ಟ್ಯಾಕ್ಲಿಂಗ್ ಏನು ಅಪರಾಧಗಳನ್ನು ತಡೆಗಡ್ತಕ್ಕಂಥ ಕೆಲಸವನ್ನು ಬಿಟ್ಟು ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ತೊಡಗೋದು ಮೇಸ್ಟ್ರುಗಳನ್ನು ಚುನಾವಣೆ ಕೆಲಸದಲ್ಲಿ ತೊಡಸ್ಕೊಳ್ಳೋದು ಎಲ್ಲ ದೃಷ್ಟಿಯಿಂದ ಎಲ್ಲ ಒಂದು ಒಂದು ಅಭಿಪ್ರಾಯ ಏನು ಸ್ವತಂತ್ರ ಅಭಿಪ್ರಾಯ ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಿ ಸೇರಿದವರು ಒಂದು ಚುನಾವಣೆ ಒಂದು ಚುನಾವಣೆ ಆಗಬೇಕು ಅಂತ ಶಿವಮೊಗ್ಗ ಮಹಾನಗರ ಪಾಲಿಕೆ ವತಿಯಿಂದ ಸ್ವಚ್ಛ ಭಾರತ್ ಯೋಜನೆಯಡಿ ಖರೀದಿಸಿರುವ ಐವತ್ತೊಂದು ಟಿಪ್ಪರ್ಗಳಿಗೆ ಮೇಯರ್ ಸುವರ್ಣಶಂಕರ್ ಇಂದು ಹಸಿರು ನಿಶಾನೆ ತೋರಿದರು ಈ ಸಂದರ್ಭದಲ್ಲಿ ಉಪಮೇಯರ್ ಸುರೇಖಾ ಮುರಳೀಧರ್ ಮಹಾನಗರ ಪಾಲಿಕೆ ಆಯುಕ್ತ ಚಿದಾನಂದ ವಠಾರೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಮೇಯರ್ ಶಿವಮೊಗ್ಗವನ್ನು ಸ್ವಚ್ಛ ನಗರವಾಗಿಸುವುದು ಪಾಲಿಕೆಯ ಉದ್ದೇಶವಾಗಿದ್ದು ಈ ನಿಟ್ಟಿನಲ್ಲಿ ಟಿಪ್ಪರ್ಗಳನ್ನು ಖರೀದಿ ಮಾಡಲಾಗಿದೆ ಎಂದರು ಟಿಪ್ಪರ್ಗಳನ್ನು ತರಿಸಿದ್ದೇವೆ ಪ್ರತಿಯೊಂದು ವಾರ್ಡ್ಗಳು ಕೂಡ ಸ್ವಚ್ಛವಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವೆಹಿಕಲ್ ವಾಹನಗಳನ್ನು ತರಿಸಿರುವಂಥದ್ದು ಮುಂದಿನ ದಿನಗಳಲ್ಲಿ ಸುಂದರ ಶಿವಮೊಗ್ಗವನ್ನು ಮಾಡುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯವನ್ನು ಕೈಗೊಂಡಿದೆ ಎರಡನೇ ಹಂತದ ಸಂಸತ್ ಅಧಿವೇಶನ ನಾಳೆಯಿಂದ ಆರಂಭವಾಗಲಿದ್ದು ಕೋವಿಡ್ ಹತ್ತೊಂಬತ್ತು ಹಿನ್ನೆಲೆಯಲ್ಲಿ ರಾಜ್ಯಸಭೆಯ ಕಲಾಪ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಎರಡರ ಹಾಗೂ ಲೋಕಸಭಾ ಕಲಾಪವು ಸಂಜೆ ನಾಲ್ಕರಿಂದ ಒಂಬತ್ತು ಗಂಟೆವರೆಗೆ ನಡೆಯಲಿದೆ ಉಭಯ ಸದನಗಳ ಕಲಾಪವು ಏಪ್ರಿಲ್ ಎಂಟರವರೆಗೆ ನಡೆಸಲು ಉದ್ದೇಶಿಸಲಾಗಿದೆ ಅಧಿವೇಶನದಲ್ಲಿ ಮಹತ್ವದ ಮಸೂದೆಗಳನ್ನು ಮಂಡಿಸುವ ಸಾಧ್ಯತೆ ಇದೆ ಮೊದಲ ಹಂತದ ಬಜೆಟ್ ಅಧಿವೇಶನ ಜನವರಿ ಇಪ್ಪತ್ತೊಂಬತ್ತರಿಂದ ಆರಂಭವಾಗಿತ್ತು ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರಿಂದು ಮಧ್ಯಪ್ರದೇಶದ ಧಮೋಹ್ ಜಿಲ್ಲೆಯ ಬುಡಕಟ್ಟು ಸಮಾವೇಶದಲ್ಲಿ ಭಾಗಿಯಾಗಿ ಸಿಂಗೋರ್ಗಢ ಕೋಟೆಯ ಅಭಿವೃದ್ದಿ ಯೋಜನೆಗಳಿಗೆ ಶಿಲಾನ್ಯಾಸ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಧ್ಯಪ್ರದೇಶ ರಾಜ್ಯಪಾಲರಾದ ಆನಂದಿಬೆನ್ ಪಟೇಲ್ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಕೇಂದ್ರ ಸಚಿವ ಪ್ರಹ್ಲಾದ್ ಸಿಂಗ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಜನಜಾತಿಯ ಕಲಾಕಾರ ದ್ವಾರ ಕಲಾ ಪ್ರಶಿಕ್ಷಣ ವರ್ಚುವಲ್ ಕ್ಲಾಸ್ ಪೋರ್ಟಲ್ ಕ ಶುಭಾರಂಭ ಕೇಳಿ ಇಸ್ಕೆಲಾವ ಜನಜಾತಿಯ ವರ್ಗಕ್ಕೆ ಪ್ರತಿಭಾಶಾಲಿ ಛಾತ್ರಕ್ಕೂ ಪುರಸ್ಕೃತ ಬಳಿಕ ಅವರು ಬುಡಕಟ್ಟು ಸಮುದಾಯ ಭಾರತದ ಸ್ವಾತಂತ್ರ್ಯಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರಿಂದ ತಮ್ಮ ದೇಶದ ಅಮೂಲ್ಯ ಸಂಪತ್ತು ಹಾಗೂ ಸಂಸ್ಕೃತಿಯನ್ನು ರಕ್ಷಿಸುವಲ್ಲಿ ಗುರುತರ ಜವಾಬ್ದಾರಿ ನಿರ್ವಹಿಸಿದ್ದಾರೆ ಎಂದರು ಪ್ರತಿಭೆಗೆ ಯಾವುದೇ ಜಾತಿ ಪ್ರದೇಶ ಸೀಮಿತವಾಗಿಲ್ಲ ಪ್ರತಿಯೊಬ್ಬರಲ್ಲೂ ಆವಿಷ್ಕಾರದ ಮನೋಭಾವ ಇರುತ್ತದೆ ಯಾವುದೇ ಒಂದು ಜನಾಂಗ ಅಭಿವೃದ್ಧಿಯಾಗದ ಹೊರತು ದೇಶ ಅಭಿವೃದ್ಧಿಯಾಗುವುದಿಲ್ಲ ಈ ಹಿನ್ನೆಲೆಯಲ್ಲಿ ಸರ್ಕಾರ ಬುಡಕಟ್ಟು ಜನರ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದರು ಬುಡಕಟ್ಟು ಜನಾಂಗ ಅಮೂಲ್ಯ ಜ್ಞಾನದ ಭಂಡಾರವನ್ನು ಹೊಂದಿದೆ ತಮ್ಮದೇ ಆರೋಗ್ಯ ಚಿಕಿತ್ಸಾ ವಿಧಾನ ಹೊಂದಿದ್ದಾರೆ ಬುಡಕಟ್ಟು ಜನರು ಕರಕುಶಲ ಕಲೆಯಲ್ಲಿ ಸಿದ್ದಹಸ್ತರಾಗಿದ್ದಾರೆ ಅವರ ಕೌಶಲ್ಯಗಳನ್ನು ಆಧುನಿಕ ಮಾಧ್ಯಮಗಳ ಮೂಲಕ ಪ್ರಚುರಪಡಿಸುವುದು ಅತ್ಯಗತ್ಯವಾಗಿದೆ ಬುಡಕಟ್ಟು ಸಮುದಾಯದ ಜ್ಞಾನ ಕೌಶಲ್ಯ ಅಧ್ಯಯನ ಮಾಡುವುದರಿಂದ ಹಲವು ವಿಷಯಗಳ ಜ್ಞಾನಾರ್ಜನೆ ಯುವ ಸಮೂಹಕ್ಕೆ ದೊರೆಯುತ್ತದೆ ಎಂದರು मैं उसको देवी कहता हूं रानी दुर्गावती उस दुर्गावती के बारे में मैंने सुना जरूर था लेकिन मैं बार बार सोचता था जब इन्होंने प्रहलाद सिंह जी ने कहा कि महामहिम उसका साम्राज्य और उसका किला मेरे दमोह क्षेत्र में ही पड़ता है तो मैंने इनको एक बात कही थी कि प्रहलाद सिंह जी जब मैं न्यायपालिका के बीच में जाकर के देश के लोगों को कैसे न्याय मिल सके उसकी चर्चा करूंगा और देश का जो आर्थिक दृष्टि से पिछड़ा क्षेत्र हो सामाजिक दृष्टि से समाज का जो सबसे पीछे अंतिम छोर पर खड़ा हुआ व्यक्ति अर्थात हमारे ट्राइबल्स भाई जनजाति वर्ग यदि उन सबके न्याय की हम बात ना कर सकें तो मेरा राष्ट्रपति पद पर रहने का बहुत औचित्य नहीं बनता उपराष्ट्रपति एम वेंकैया नायडू दु आयोजित फरीदाबाद न इस कॉलेज वैद्यकालेज प्रथम पदवी प्रदान समारंभु ಈ ಸಂದರ್ಭದಲ್ಲಿ ಅವರು ದೇಶದ ವೈದ್ಯಕೀಯ ಕ್ಷೇತ್ರ ಕೋವಿಡ್ ಹತ್ತೊಂಬತ್ತು ಸನ್ನಿವೇಶದಲ್ಲಿ ಮಹತ್ವದ ಪಾತ್ರ ನಿಭಾಯಿಸಿದೆ ವೈದ್ಯರು ಶುಶ್ರೂಷಕರು ಪ್ಯಾರಾಮೆಡಿಕಲ್ ಸಿಬ್ಬಂದಿ ಸ್ವಚ್ಛತಾ ಕರ್ಮಿಗಳು ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಎಲ್ಲರ ಸಂಘಟಿತ ಹೋರಾಟ ಶ್ಲಾಘನೀಯ ಎಂದರು ದೇಶದ ಗ್ರಾಮೀಣ ಭಾಗಗಳಲ್ಲಿ ಸೂಕ್ತ ವೈದ್ಯಕೀಯ ಸೌಲಭ್ಯ ದೊರೆಯಲು ಯುವ ವೈದ್ಯರ ಕೊಡುಗೆ ಅತ್ಯವಶ್ಯ ಎಲ್ಲೆಡೆ ವೈದ್ಯಕೀಯ ಸೇವೆ ಲಭ್ಯವಾಗಲು ವೈದ್ಯಕೀಯ ಕಾಲೇಜುಗಳ ಸಂಖ್ಯೆ ಹೆಚ್ಚಳವಾಗಬೇಕು ಎಂದು ತಿಳಿಸಿದರು ಮುಂದಿನ ಎರಡು ವರ್ಷಗಳಲ್ಲಿ ರೇಷ್ಮೆ ಕ್ಷೇತ್ರ ಸ್ವಾವಲಂಬಿಯಾಗಲಿದ್ದು ಆತ್ಮನಿರ್ಭರ ಭಾರತ ಅಭಿಯಾನಕ್ಕೆ ಪೂರಕವಾಗಲಿದೆ ಎಂದು ಕೇಂದ್ರ ಜವಳಿ ಖಾತೆ ಸಚಿವೆ ಸ್ಮೃತಿ ಇರಾನಿ ತಿಳಿಸಿದ್ದಾರೆ ನವದೆಹಲಿಯ ವಿಜ್ಞಾನ ಭವನದಲ್ಲಿ ಇಂದು ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಅವರು ರೇಷ್ಮೆ ಕ್ಷೇತ್ರದ ಸ್ವಾವಲಂಬನೆಗೆ ಹಲವು ಕ್ರಮ ಕೈಗೊಳ್ಳಲಾಗಿದೆ ಮುಂದಿನ ಎರಡು ವರ್ಷಗಳಲ್ಲಿ ಭಾರತ ಯಾವುದೇ ದೇಶದಿಂದ ರೇಷ್ಮೆ ಆಮದು ಮಾಡಿಕೊಳ್ಳುವುದಿಲ್ಲ ಕೃಷಿ ವಲಯ ಈ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಹೇಳಿದರು ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕದ ಸಮಯದಲ್ಲಿ ತಂತ್ರಜ್ಞಾನ ಆಧಾರಿತ ಜವಳಿ ಕ್ಷೇತ್ರ ಮೂರೇ ತಿಂಗಳಲ್ಲಿ ಪಿಪಿಇ ಕಿಟ್ಗಳನ್ನು ತಯಾರಿಸಿ ಇತಿಹಾಸ ನಿರ್ಮಿಸಿದೆ ಈಗ ಭಾರತ ಪಿಪಿಇ ಕಿಟ್ಗಳ ರಫ್ತಿನಲ್ಲಿ ವಿಶ್ವದ ಎರಡನೇ ಅತಿದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಎಂದರು ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ನೂತನ ವಿಧಾನಗಳ ಬಗ್ಗೆ ರೈತರಿಗೆ ತರಬೇತಿ ನೀಡುವುದು ಅತ್ಯವಶ್ಯವಾಗಿದೆ ಇದರಿಂದ ಕೃಷಿಕರ ಆದಾಯ ವೃದ್ಧಿಗೆ ಅನುಕೂಲವಾಗಲಿದೆ ಎಂದರು की ಬಲ್ಕಿ ವಿಶ್ವ भले ಇತಿಹಾಸ ಸ್ಥಾಪಿತ लार्जेस्ट ದೃಷ್ಟಿ हैं ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ हम अपने कृषि समुदाय को एग्रोटेक और टेक्निकल टेक्सटाइल की जानकारी दें ताकि वर्तमान परिस्थिति में एग्रीकल्चरल बेस्ड टेक्निकल टेक्सटाइल की खपत देश में बढ़ेगी बल्कि वो देश जो अनुसंधान को समर्पित है उस देश में विविध प्रकार के नए प्रोडक्ट्स का भी सृजन होगा जो हमारा एक्सपीरियंस कृषि विज्ञान केंद्र के सौजन्य से प्रस्तुत हो सकता है ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಚುನಾವಣಾ ರ್ಯಾಲಿಯಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಜನಸಮೂಹವನ್ನು ಉದ್ದೇಶಿಸಿ ಪ್ರಧಾನಿ ಬಂಗಾಳವು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮಹತ್ವದ ಪ್ರೇರಣೆ ನೀಡಿದ ಭೂಮಿಯಾಗಿದೆ ಜ್ಞಾನ ವಿಜ್ಞಾನದ ಮೂಲಕ ಭಾರತದ ಗೌರವವನ್ನು ಹೆಚ್ಚಿಸಿದೆ ಬಂಗಾಳದ ಜನರ ಇಚ್ಛಾಶಕ್ತಿ ಬಲವಾಗಿದ್ದು ಪರಿವರ್ತನೆಯಲ್ಲಿ ಭರವಸೆ ಇರಿಸಿಕೊಂಡಿದ್ದಾರೆ ಎಂದರು ನೂತನ ಭರವಸೆಗಳೊಂದಿಗೆ ಮಮತಾ ಬ್ಯಾನರ್ಜಿ ಅವರನ್ನು ಅಧಿಕಾರಕ್ಕೆ ತಂದರು ಆದರೆ ಅವರು ಜನರ ವಿಶ್ವಾಸ ಗಳಿಸುವಲ್ಲಿ ವಿಫಲರಾಗಿದ್ದಾರೆ ಆದರೂ ಜನರ ಅದಮ್ಯ ಭರವಸೆಗೆ ಚುಕಿ ತರಲು ಸಾಧ್ಯವಾಗಲಿಲ್ಲ ಪ್ರಸ್ತುತ ಪಶ್ಚಿಮ ಬಂಗಾಳವು ಉನ್ನತಿ ಪ್ರಗತಿ ಶಾಂತಿಯನ್ನು ಬಯಸುತ್ತಿದೆ ಇಲ್ಲಿನ ಸಂಸ್ಕೃತಿ ಪರಂಪರೆಯನ್ನು ರಕ್ಷಿಸುವ ಸಮಯ ಬಂದಿದೆ ಬಂಗಾಳವನ್ನು ಪುನರ್ ನಿರ್ಮಾಣ ಮಾಡುವುದು ಅಗತ್ಯವಾಗಿದೆ ಎಂದರು बंगाल ने परिवर्तन के लिए ममता दीदी पर भरोसा किया था लेकिन दीदी और उनके काडर ने आपका ये भरोसा तोड़ दिया आपके सपनों को चूर चूर कर दिया बांग्ला चाय उन्नौती बांग्ला चाय शांति बांग्ला चाय प्रगतिशील बांग्ला बांग्ला चाय सोनेर बांग्ला यहां जो भाजपा की सरकार बनेगी आशोल परिवर्तन का मंत्र उसकी प्रेरणा होगा प्रधानमंत्री को लोग सुनने के लिए जुटे लेकिन रा, 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 बॉलीवुड पश्चिम बंगाल मिथुन चक्रवर्ती इंदु बीजेपी की सिरपड़िया के साथ आगे बढ़ना साथ ही जमीनी स्तर पर राज्य में काम करने को लेकर जिस तरीके से पार्टी उत्सुक दिखती है बदलाव लाने को लेकर उत्सुक दिखती है उसकी एक झलक साफ तौर पर ब्रिगेड ಇನ್ನು ಹವಾವರ್ತಮಾನ ಕ್ಷಮಿಸಿ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಎರಡು ಸಾವಿರದ ಇಪ್ಪತ್ಮೂರನ್ನು ಅಂತಾರಾಷ್ಟೀಯ ಕಿರುಧಾನ್ಯ ವರ್ಷವಾಗಿ ವಿಶ್ವಸಂಸ್ಥೆ ಪರಿಗಣನೆ ಸಣ್ಣ ರೈತರ ಸಬಲೀಕರಣಕ್ಕೆ ಪೂರಕ ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯ ಮುಂಗಡಪತ್ರ ಪತ್ರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಂದ ಬಜೆಟ್ ಮಂಡನೆ ರಾಜ್ಯದ ಎಲ್ಲಾ ತಾಲೂಕು ಜಿಲ್ಲಾ ಆಸ್ಪತ್ರೆಗಳು ಸೇರಿದಂತೆ ಮೂರು ಸಾವಿರ ಕೇಂದ್ರಗಳಲ್ಲಿ ನಾಳೆಯಿಂದ ಕೊರೋನಾ ಲಸಿಕೆ ವಿತರಣೆ ಜವಳಿ ಕ್ಷೇತ್ರದಲ್ಲಿ ದೇಶದ ಸಾಧನೆ ಗಣನೀಯ ರೇಷ್ಮೆ ಆಮದು ಸಂಪೂರ್ಣ ನಿಯಂತ್ರಣ ಸ್ವಾವಲಂಬನೆಗೆ ಆದ್ಯತೆ ಸ್ಮೃತಿ ಇರಾನಿ ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಡಿಡಿ ಚಂದನದಲ್ಲಿ ನಮಸ್ಕಾರ